ಕೋಟಿಕುಳ ಕೋಟಿ ಕೋಟೆಯನ್ನು ಕಟ್ಟಿಕೊಂಡಿದ್ದಂತ ಈ ಶಾಸಕ ಕೆಎಸ್ಡಿಎಲ್ ನ ನಿರ್ದೇಶಕರಾಗಿದ್ದಂತ ಈ ಮನುಷ್ಯ ಯಾರು ಮಾಡಾಳ್ ವಿರೂಪಾಕ್ಷಪ್ಪ ಆ ಮನುಷ್ಯನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ 114 ಕ್ಕಿಂತ ಹೆಚ್ಚು ಗಂಟೆಗಳಾಯಿತು ಆ ಮನುಷ್ಯ ಎಸ್ಕೇಪ್ ಆಗಿ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಆಂಟಿಸ್ಪೇಟರಿ ಬೇಲ್ ಬೇಕು ಅಂತ ಒಂದು ಇಂಟರಿಮ್ ಅಪ್ಲಿಕೇಶನ್ ಹಾಕಿದ್ರು 5 ಲಕ್ಷ ರೂಪಾಯಿ ಬಾಂಡ್ ಮತ್ತು ಇಬ್ಬರ ಶೂರಿಟಿಯ ಮೇರೆಗೆ ಹಾಗೂ 48 ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ಸೂಚನೆಯ ಮೇರೆಗೆ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಇಂಟರಿಮ್ ಬೇಲ್ ಕೊಟ್ಟಿದೆ ಖಂಡಿತ ಇಟ್ಸ್ ಎ ಬಿಗ್ ರಿಲೀಫ್ ಶಾಸಕರು ಅರೆಸ್ಟ್ ಆಗೋದ್ರಿಂದ ತಪ್ಪಿಸಿಕೊಂಡಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಜಾಮೀನ್ ಸಿಕ್ಕಿದ ಹೆಂಗೆ ಅಂತ ವಿರೂಪಾಕ್ಷಪ್ಪ ಲಂಚ ಕೇಳಿರೋದ್ರ ಬಗ್ಗೆ ಆಡಿಯೋ ಸಿಕ್ಕಿಲ್ಲ ಹೀಗಾಗಿ ಸಾಕ್ಷಿ ಒದಗಿಸಿರೋ ಸಾಧ್ಯತೆಯ ಬಗ್ಗೆ ನ್ಯಾಯಾಲಯ ಪ್ರಶ್ನೆ ಮಾಡಿದೆ ಆಗ ಹಾಗಾದ್ರೆ ಒಂದು ಕೆಲಸ ಸಾಕ್ಷಿ ಒದಗಿಸುವವರಿಗೂ ಕೂಡ ಜಾಮೀನ್ ಕೊಟ್ಟುಬಿಡೋಣ ಇಂಟರಿಮ್ ರಿಲೀಫ್ ಕೊಟ್ಟುಬಿಡೋಣ ಅಂತ ಮಾನ್ಯ ನ್ಯಾಯಾಲಯದ ಏಕ ಸದಸ್ಯ ಪೀಠದ ಮಾನ್ಯ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಿದ್ದಾರೆ ಕೋರ್ಟ್ ಕಚೇರಿ ಕಟ್ಲೆಗಳು ನ್ಯಾಯಾಲಯ ಇದೆಲ್ಲವೂ ಕೂಡ ಸಾಕ್ಷಿಗಳ ಆಧಾರದಲ್ಲಿ ನಡೆಯೋದು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋ ವಿಷಯ ಹಾಗಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧದ ಸಾಕ್ಷಿ ಈ ಮನುಷ್ಯ ಕೆಎಸ್ಡಿಎಲ್ ಗೆ ಕಚ್ಚಾ ವಸ್ತುಗಳನ್ನು ತರಿಸಿಕೊಳ್ಳುವ ಸಂದರ್ಭದ ಟೆಂಡರ್ ಗಾಗಿ ಇಷ್ಟು ದುಡ್ಡು ಕೇಳಿದ್ದಾರೆ ಅನ್ನುವ ಆರೋಪ ಆದರೆ ದುಡ್ಡು ಗಿಡ್ಡು ಮತ್ತೊಂದು ಮಗದೊಂದು ಎಲ್ಲ ಸಿಕ್ತಲ್ಲ ಸರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಕೊಟ್ಟಾಗ ನೋಡ್ಕೊಳ್ಳುತ್ತೋ ಅಥವಾ ಅದನ್ನ ಐಟಿ ಡಿಪಾರ್ಟ್ಮೆಂಟ್ ಎಂಟ್ರಿ ಕೊಟ್ಟಾಗ ನೋಡ್ಕೊಳ್ಳುತ್ತೋ ಅದು ಬೇರೆ ವಿಷಯ ಆದರೆ ಈತನ ಮೇಲೆ ಈ ಶಾಸಕರ ಮೇಲೆ ದಾಖಲಾಗಿರುವ ವಿಷಯ ಇವತ್ತು ಏನು ಅಂತಂದ್ರೆ ಆರೋಪಿ ನಂಬರ್ 1 A1 ಆಗಿರುವ ಈ ಮಾಡಾಳ್ ವಿರೂಪಾಕ್ಷಪ್ಪನವರ ಮೇಲೆ ದಾಖಲಾಗಿರೋದು ಏನು ಅಂತಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ದುಡ್ಡು ಕೇಳಿದ್ದಾರೆ ಅಂತ ಅದಕ್ಕೆ ಸಾಕ್ಷಿ ಬೇಕಲ್ಲ ಹಾಗಾಗಿ ಸಾಕ್ಷಿ ಒದಗಿಸುವವರಿಗೂ ಕೂಡ ಕಂಡೀಷನಲ್ ಇಂಟರಿಮ್ ಬೇಲ್ ಕೊಟ್ಟಿದೆ ಮಾನ್ಯ ಏಕ ಸದಸ್ಯ ಪೀಠ ಪುಟ್ರಾಜು ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಓವರ್ ಟು ಪುಟ್ರಾಜು ಮಾತಾಡಿ ಎಸ್ ಚಂದನ್ ಶರ್ಮಾ ಏನಂದ್ರೆ ಮಾಡಾಳ್ ವಿರೂಪಾಕ್ಷ ಅವರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿರುವಂತದ್ದು ಲಂಚವನ್ನ ಸ್ವೀಕಾರವನ್ನ ಮಾಡಿದ್ರು ಅಂತ ಹೇಳಿ ಅಂದ್ರೆ ಲಂಚವನ್ನ ಸ್ವೀಕಾರ ಮಾಡಿದ್ದು ಯಾರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಪ್ರಶ್ನೆಯಾಗಿತ್ತು ಲಂಚವನ್ನ ನೇರವಾಗಿ ಸ್ವೀಕಾರವನ್ನ ಮಾಡ್ತಾ ಇದ್ದು ಅದು ಟ್ರ್ಯಾಪ್ ಆಗಿದ್ದು ಸಹ ಪ್ರಶಾಂತ್ ಮಾಡಾಳ್ ಅವರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏವನ್ ಆರೋಪಿಯಾಗಿರುವಂತದ್ದು ವಿರೂಪಾಕ್ಷ ಅವರು ವಿರೂಪಾಕ್ಷ ಅವರು ಕೇಳಿದ್ರು ಅನ್ನುವಂತ ಕಾರಣದಿಂದಾಗಿ ಪ್ರಶಾಂತ್ ರವರು ಸ್ವೀಕಾರವನ್ನ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಬೇರೆ ಆಗಿದ್ದು ಸಹ ಇವತ್ತು ವಾದ ಮತ್ತು ಪ್ರತಿವಾದವನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನು ಆರೋಪಿಯ ಪರವಾದಂತಹ ವಕೀಲರು ನ್ಯಾಯಾಲಯಕ್ಕೆ ಹಾಜರಾದ್ರು ಏನು ನ್ಯಾಯಾಲಯದಲ್ಲಿ ಲೋಕಾಯುಕ್ತದ ಪರವಾಗಿ ವಕೀಲರು ಹಾಜರಾಗಬೇಕಾಗಿತ್ತು ಬಿಬಿ ಪಾಟೀಲ್ ರು ಹಿರಿಯ ನ್ಯಾಯವಾದಿಗಳು ಹಾಜರಾಗಬೇಕಾಗಿತ್ತು ಅವರು ಇವತ್ತು ಆಬ್ಸೆಂಟ್ ಆಗಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಬಹಳ ವರದಾನ ಆಗಿತ್ತು ವರದಾನ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಇಲ್ಲಿ ರೈಸ್ ಆಗಿಲ್ಲ ಅಬ್ಜೆಕ್ಷನ್ ಒಂದು ರೀತಿಯಲ್ಲಿ ರೈಸ್ ಆಗಿದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಇವತ್ತು ಜಾಮೀನು ಸಿಕ್ಕುವಂತದ್ದು ಎಲ್ಲೋ ಒಂದು ರೀತಿಯಲ್ಲಿ ತಡ ಆಗ್ಬೋದಾಗಿತ್ತು ಅಥವಾ ಮತ್ತಷ್ಟು ದಿನ ಎಳಿಬೋದಾಗಿತ್ತು ಅಥವಾ ರಿಜೆಕ್ಟ್ ಸಹ ಆಗ್ಬೋದಾಗಿತ್ತು ಆದ್ರೆ ಇವತ್ತು ಏನು ಎಸ್ ಪಿ ಪಿ ಏನಿದ್ದಾರೆ ಅವರು ಗೈರು ಹಾಜರಾಗಿರುವಂತದ್ದು ಮಾಡಾಳ್ ವಿರೂಪಾಕ್ಷ ಅವರಿಗೆ ಒಂದು ವರದಾನ ಆಗಿರುವಂತದ್ದು ಇದೀಗ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಇಂಟ್ರೀಮ್ ಕಂಡೀಷನಬಲ್ ಬೇಲ್ ಅನ್ನ ಈಗಾಗಲೇ ನ್ಯಾಯಾಲಯ ಮಂಜೂರನ್ನ ಮಾಡಿರುವಂತದ್ದು ಅಂದ್ರೆ 5 ಲಕ್ಷದ ಬಾಂಡ್ ಮತ್ತು ಇಬ್ಬರ ಶೂರಿಟಿಯನ್ನು ಒಳಗೊಂಡಂತಹ ಒಂದು ಇಂಟ್ರೀಮ್ ಬೇಲ್ ಅನ್ನ ಸಹ ಕೊಟ್ಟಿರುವಂತದ್ದು ಜೊತೆಗೆ ಮಾಡಾಳ್ ವಿರೂಪಾಕ್ಷ ಅವರ ವಿರುದ್ಧ ಯಾವೆಲ್ಲ ಸಾಕ್ಷ್ಯಾಧಾರಗಳು ಲೋಕಾಯುಕ್ತದ ಮುಂದೆ ಇದೆ ಅದನ್ನ ಪ್ರೆಸೆಂಟ್ ಮಾಡಿ ಅನ್ನುವಂಥದ್ದನ್ನು ಸಹ ಹೇಳಿರುವಂಥದ್ದು ಅದರ ಜೊತೆಗೆ 48 ಗಂಟೆಗಳಲ್ಲಿ ತನಿಖಾಧಿಕಾರಿಯ ಮುಂದೆ ನೀವು ಪ್ರೆಸೆಂಟ್ ಆಗ್ಬೇಕು ಒಂದು ಹಾಜರಾಗ್ಬೇಕು ಅನ್ನುವಂತಹ ಮಾಹಿತಿಯನ್ನು ಸಹ ಕೊಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಮತ್ತು ಅವ್ರ ಏನಾದ್ರೂ ಸರ್ಟಿಫೈಡ್ ಕಾಪಿ ಏನಾದ್ರೆ ಜಾಮೀನು ಪಡೆದಂತಹ ಆರ್ಡರ್ ಕಾಪಿ ಏನಿದೆ ಈ ಆರ್ಡರ್ ಕಾಪಿಯ ಸರ್ಟಿಫಿಕೇಟ್ ಕಾಪಿಯನ್ನ ತೆಗೆದುಕೊಂಡಂತ 48 ಗಂಟೆ ಒಳಗಾಗಿ ಮಾಡಾಳ್ ವಿರೂಪಾಕ್ಷ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಆ ಮುಖಾಂತರವಾಗಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಮೊದಲನೇದಾಗಿ ಕಂಡೀಷನ್ ಗಳನ್ನ ಫುಲ್ಫಿಲ್ ಮಾಡಿ ಆ ನಂತರದಲ್ಲಿ ವಿಚಾರಣೆಯನ್ನ ಹಾಜರಾಗಬೇಕಾಗತ್ತೆ ಚಂದನ್ ಶರ್ಮಾ ಓಕೆ ಥ್ಯಾಂಕ್ ಯು ಪುಟ್ರಾಜ್